ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎರಡು ದಿನಗಳಿಂದ ಧಾರಾಕಾರ ಮಳೆ ಆಗ್ತಾ ಇದೆ ಈ ಮಳೆ ನಾನಾ ರೀತಿಯ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ ಮತ್ತೊಂದು ಕಡೆ ಬಿಬಿಎಂಪಿಯ ಅಜಾಗರೂಕತೆಯನ್ನ ಕಳಪೆ ಮಟ್ಟದ ಗುಣಮಟ್ಟದ ಕಾಮಗಾರಿಯನ್ನ ಅನಾವರಣ ಮಾಡ್ತಾ ಇದೆ ಸ್ಯಾಂಕಿ ಕೆರೆ ರಸ್ತೆಯಲ್ಲಿ ನಾಲ್ಕು ಅಡಿ ಆಳ ಬಿದ್ದಿದೆ ಗುಂಡಿ ಮೂರು ಅಡಿ ಉದ್ದದ ಬೃಹತ್ ಗುಂಡಿ ಬಿದ್ದಿರುವಂತಹದ್ದು ಪಬ್ಲಿಕ್ ಟಿವಿ ವರದಿ ಬಳಿಕ ಸುರಂಗದ ಗುಂಡಿಯನ್ನು ಮುಚ್ಚಿದೆ ಬಿಬಿಎಂಪಿ ಸಿಮೆಂಟ್ ಮಿಶ್ರಿತ ಜಲ್ಲಿಯನ್ನು ಸುರಿದಿರುವಂತಹದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿನ್ನೆ ರಾತ್ರಿಯೇ ಕುಸಿದಿತ್ತು ಗುಂಡಿ ಈ ಕುರಿತಂತೆ ಪಬ್ಲಿಕ್ ಟಿ ವಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು ಅದಾದ ಮೇಲೆ ಎಚ್ಚೆತ್ಕೊಳ್ತಾರೆ ಬಿ ಬಿ ಎಂ ಪಿಯ ಅಧಿಕಾರಿಗಳು ಎಚ್ಚೆತ್ಕೊಂಡ ಮೇಲೆ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು ಅಥವಾ ಆ ಅವೈಜ್ಞಾನಿಕವಾಗಿ ಆ ರೀತಿ ಗುಂಡಿ ಬೀಳೋದಕ್ಕೆ ಕಳಪೆ ಕಾಮಗಾರಿ ಕಾರಣನೋ ಇನ್ನೇನೋ ಅನ್ನೋದನ್ನು ತನಿಖೆ ಮಾಡಬೇಕು ಆದರೆ ಅದನ್ನು ಬಿಟ್ಟು ತೇಪೆ ಹಚ್ಚುವಂತಹ ಕೆಲಸವನ್ನು ಮಾಡಿರುವಂತಹದ್ದು ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು ಮರಿಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘು ಬಿ ಬಿ ಈ ಅವಾಂತರಗಳು ಈ ಕಳಪೆ ಗುಣಮಟ್ಟದ ರಸ್ತೆಗಳು ಈ ರೀತಿ ಗುಂಡಿ ಬೀಳುವಂತಹದ್ದು ಇದೇ ಮೊದಲಲ್ಲ ಸರ್ವೇ ಸಾಮಾನ್ಯ ಹೋಗ್ಬಿಟ್ಟಿದೆ ಮಳೆಯಿಂದ ಅದು ಈಗ ಮುನ್ನೆಲೆಗೆ ಬಂದಿದೆ ಜಗಜ್ಜಾಹೀರಾಗಿದೆ ವರದಿಯ ಬಳಿಕ ಈಗ ಬಿ ಬಿ ಎಂ ಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತಹದ್ದು ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ಬೇಕಿತ್ತು ಬೇರೆ ಬರೀ ತೇಪೆ ಹಚ್ಚುವಂತಹ ಕೆಲಸ ಮಾಡಿರೋದು ನಿಜಕ್ಕೂ ಕೂಡ ಶೋಚನೀಯ ರಾಘು ಖಂಡಿತವಾಗಿ ಪ್ರೇಮ್ ಯಾಕಂತ ಹೇಳಿದ್ರೆ ಹನ್ನೊಂದು ಗಂಟೆಯಲ್ಲೇ ಪಬ್ಲಿಕ್ ಟಿವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಇಲ್ಲಿ ಏನಾಗಿದೆ ಅನ್ನೋದನ್ನ ಬಿತ್ತರಿಸಿತ್ತು ಗಮನಿಸ್ತಾ ಇದ್ದೀರಿ ನಾನು ಅದೇ ಪ್ಲೇಸ್ ನಲ್ಲಿ ಇದ್ದೇನೆ ದೊಡ್ಡ ಮಟ್ಟದಲ್ಲಿ ಗುಂಡಿ ಬಿದ್ದಿತ್ತು ಹೆಚ್ಚು ಕಡಿಮೆ ನಾಲ್ಕು ಅಡಿ ಉದ್ದ ಮೂರು ಅಡಿಗೂ ಹೆಚ್ಚು ಆಗಲ್ಲ ಈ ಭಾಗದಲ್ಲಿ ಗುಂಡಿ ಬಿದ್ದಿತ್ತು ಅದನ್ನ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಪ್ರಸಾರ ಮಾಡಿದಂಥ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ ಎಚ್ಚೆತ್ಕೊಂಡಂಥ ಅಧಿಕಾರಿಗಳು ಸಹ ಅದನ್ನ ತೇಪೆ ಹಾಕುವಂತಹ ವಿಚಾರದಲ್ಲೂ ಕಳಪೆ ಹೇಗೆ ತೇಪೆ ಹಾಕಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಗಮನಿಸ್ತಾ ಇದ್ದೀರಿ ಇಲ್ಲಿ ಹಾಕಿರುವಂತಹ ಮಣ್ಣು ಮಿಶ್ರಿತ ಜಲ್ಲಿ ಏನಿದೆ ಇದು ಕಂಪ್ಲೀಟ್ ಆಗಿ ಯಾವುದೋ ಬೇರೆ ರೋಡಿಗೆ ಹಾಕಿದ್ದಂಥದ್ದನ್ನು ಕಿತ್ತು ವಾಪಸ್ ಇಲ್ಲಿಗೆ ತೆಗೆದುಕೊಂಡು ಬಂದು ಹಾಕಿರುವಂತದ್ದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿಗೆ ಹಾಕಿರುವಂತದ್ದು ಸುಮ್ಮನೆ ಮೇಲ್ನೋಟಕ್ಕೆ ಸುದ್ದಿ ಪ್ರಸಾರ ಆಯಿತು ಅದಾದ ಬಳಿಕ ಯಾರಿಗೂ ಸಹ ಇದು ಗಮನಕ್ಕೆ ಬರಬಾರ್ದು ಎಲ್ಲ ಒಂದ್ ಕಡೆ ನಾವು ಸರಿ ಮಾಡ್ತಾ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ತೋರಿಸ್ಕೊಳ್ಳೋ ರೀತಿಯಲ್ಲಿ ಬಿಬಿಎಂಪಿ ಮೇಲ್ನೋಟಕ್ಕೆ ಗುಂಡಿಯನ್ನು ಮುಚ್ಚುವಂತಹ ನಾಟಕ ಆಡಿದೆ ಗಮನಿಸ್ತಾ ಇದ್ರಿ ಇಲ್ಲಿ ಈಗಾಗಲೇ ಸಿಮೆಂಟ್ ರೋಡ್ ಅನ್ನ ಮಾಡಿದ್ರು ಸಿಮೆಂಟ್ ಪ್ಲಾಸ್ಟಿಂಗ್ ಅನ್ನ ಮಾಡ್ಲಾಗಿತ್ತು ಕಂಪ್ಲೀಟ್ ಆಗಿ ಸಿಮೆಂಟ್ ಪ್ಲಾಸ್ಟಿಕ್ ಮಾಡಿದಂತಹ ರಸ್ತೆ ಈಗಾಗಲೇ ಬಿರುಕ್ ಬಿಟ್ಟಿರುವಂತದ್ದು ಬಿರುಕ್ಬಿಟ್ಟಿರುವಂತಹ ರಸ್ತೆ ಏನಿದೆ ಇದರ ಪಕ್ಕದಲ್ಲಿ ದೊಡ್ಡ ಮಟ್ಟದ ಗುಂಡಿ ಬಿದ್ದಿತ್ತು ಅದಕ್ಕೆ ಕೇವಲ ಮೇಲ್ಭಾಗದಲ್ಲಷ್ಟೇ ಮಣ್ಣನ್ನು ಹಾಕೋದ್ರ ಜೊತೆಗೆ ರಸ್ತೆ ವಾಹನ ಸವಾರಿಗೆ ಗುಂಡಿ ಕಾಣಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಆದ್ರೆ ಇದು ಬಹಳ ದೊಡ್ಡ ಮಟ್ಟದ ಅಪಾಯಕ್ಕೆ ಬಿಬಿಎಂಪಿ ಆಹ್ವಾನ ಕೊಟ್ಟಿರಿದೆ ಪ್ರೇಮ್ ಯಾಕಂತ ಹೇಳಿದ್ರೆ ಇಲ್ಲಿ ಮುಚ್ಚಿರುವಂತಹ ಮಣ್ಣೇನಿದೆ ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇವತ್ತು ರಾತ್ರಿ ಏನಾದರೂ ಮಳೆ ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕಿತ್ತೋಗುತ್ತೆ ಜೊತೆಗೆ ಇದರ ಕೆಳಭಾಗದಲ್ಲಿರುವಂತಹ ಸುರಂಗ ರೀತಿ ಏನು ಉಂಟಾಗಿತ್ತು ಅದು ಪಕ್ಕದಲ್ಲಿರುವಂತಹ ಇನ್ನೊಂದು ರಸ್ತೆಗೂ ಸಹ ವ್ಯಾಪ್ಸ್ ಇದೆ ಅದೇನಾದ್ರೂ ಕುಸಿತ ಕಂಡಂತ ಸಂದರ್ಭದಲ್ಲಿ ಈ ಭಾಗದ ರಸ್ತೆಯೂ ಸಹ ಕಂಪ್ಲೀಟ್ ಆಗಿ ನೆಲಕ್ಕೆ ಕುಸಿದು ಬೀಳೋದ್ರಲ್ಲಿ ಡೌಟ್ ಇಲ್ಲ ಹೀಗಾಗಿ ಸದ್ಯಕ್ಕೆ ಎಲ್ಲ ಒಂದ್ ಕಡೆ ತೇಪೆ ಹಾಕುವಂತ ವಿಚಾರದಲ್ಲಿ ಬಿ ಬಿ ಎಂ ಅಧಿಕಾರಿಗಳು ಯಾವುದೋ ರಸ್ತೆಯಲ್ಲಿದ್ದಂತಹ ಮಣ್ಣನ್ನ ತಂದಿಲಿಗ ಹಾಕಿದರೆ ಇದನ್ನ ಸರಿಪಡಿಸುವುದಕ್ಕಾಗಿ ರಸ್ತೆಯನ್ನ ಬಂದ್ ಮಾಡಿದರೆ ಇದನ್ನ ಏನಾದ್ರೂ ಇನ್ನೂ ನಾಳೆ ಒಳಗಡೆ ಸರಿಪಡಿಸ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ದೊಡ್ಡ ವಾಹನ ಬಂದ್ರೆ ಇಲ್ಲಿ ಆಗೋದಂತೂ ದೊಡ್ಡ ಮಟ್ಟದ ಅನಾಹುತ ಅದನ್ನ ಯಾರ ಕೈಲೂ ತಪ್ಪಿಸೋಕಾಗಲ್ಲ ಸೊ ಹೀಗಾಗಿ ಈಗ ಸರಿ ಮಾಡಿರುವಂತಹ ರಸ್ತೆ ಏನಿದೆ ಇದಕ್ಕೆ ಪರ್ಯಾಯವಾಗಿ ಜೊತೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಬಿಬಿಎಂಪಿ ಅಧಿಕಾರಿಗಳು ತಕ್ಷಣಕ್ಕೆ ಏನಾದರೂ ಸರಿಪಡಿಸ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಅಪಾಯ ಈ ಭಾಗದಲ್ಲಿ ಖಂಡಿತವಾಗಲು ಫಿಕ್ಸ್ ಪ್ರೇಮ್ ರಘು ಈ ಬಿಬಿಎಂಪಿ ಅಧಿಕಾರಿಗಳಿಗೆ ಏನಾಗಿದೆ ಅಂತೇಳಿ ಯಾಕೆಂದ್ರೆ ಈ ರೀತಿಯ ಅವಾಂತರಗಳು ಈ ರೀತಿಯ ಎಡವಟ್ಟುಗಳು ಈ ರೀತಿಯ ತಿಪ್ಪೆ ಸಾರಿಸುವಂತಹ ಕೆಲಸಗಳು ಇದೇ ಮೊದಲಲ್ಲ ಪದೇ ಪದೇ ರೀತಿಯ ಕೆಲಸಗಳು ಆಗ್ತಾನೆ ಇರುತ್ತೆ ದಪ್ಪ ಚರ್ಮದ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಟ್ ಮಾಡಿದಾರಾ ಅಂತ ಆ ಪ್ರೇಮ್ ಇವತ್ತು ಭಾನುವಾರ ಸೊ ಅಧಿಕಾರಿಗಳು ಯಾರು ಸಹ ಲೈನ್ಗೆ ಸಿಗ್ತಾ ಇಲ್ಲ ಸುದ್ದಿ ಪ್ರಸಾರ ಆದ ಬಳಿಕ ಕಂಟಿನ್ಯೂ ಆಗಿ ಬೆಳಗ್ಗೆಯಿಂದಲೂ ಸಹ ಪಬ್ಲಿಕ್ ಟಿವಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಯಾರೋ ಇದ್ದಂತಹ ಸಿಬ್ಬಂದಿಗಳಿಗೆ ಗಮನಕ್ಕೆ ತಂದು ಟ್ರ್ಯಾಕ್ಟರ್ ಮುಖಾಂತರ ಎಲ್ಲೋ ಇದ್ದಂತಹ ಮಣ್ಣನ್ನು ತರಿಸಿ ಹಾಕಿರುವಂಥದ್ದು ಬಹಳ ಪ್ರಮುಖವಾಗಿ ಇದು ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿ ನಾಲ್ಕನೇ ಪ್ರಕರಣ ಈಗಾಗಲೇ ಕೆಂಗೇರಿ ಇರ್ಬೋದು ಮಾರತಳ್ಳಿ ಸೇರಿದಂತೆ ಮೂರು ಕಡೆ ಈಗಾಗಲೇ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕಾರಣ ಕಳಪೆ ಕಾಮಗಾರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅದನ್ನು ಕಂಬ ಕಳಪೆ ಕಾಮಗಾರಿ ಪ್ರೂವ್ ಆದ ಮೇಲಾದರೂ ತೇಪೆ ಹೆಚ್ಚುವಂಥದ್ದು ಎಲ್ಲೋ ಒಂದು ಕಡೆ ನಿಯತ್ತಾಗಿ ಮಾಡ್ತಾರೆ ಎನ್ನುವಂತಹ ಒಂದಷ್ಟು ವಿಚಾರಗಳು ಜನರ ತಲೆಯಲ್ಲಿದ್ದವು ಆದ್ರೆ ಈಗ ಹಾಕಿರುವಂತಹ ತೇಪೆ ಸಹ ಅಷ್ಟೇ ಕಳಪೆ ಆಗಿದೆ ನಿಜಕ್ಕೂ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಮಾಡುವಂತಹ ಆರೋಪ ಸಾರ್ವಜನಿಕರು ಮಾಡುವಂತಹ ಫಾರ್ಟಿ ಪರ್ಸೆಂಟ್ ಆರೋಪಗಳೇನಿದೆ ಅದಕ್ಕೆ ತಕ್ಕ ರೀತಿಯಲ್ಲಿ ಅಧಿಕಾರಿಗಳು ಸಹ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಪ್ರಮಾಣದ ಎಡವಟ್ಟುಗಳು ಆಗ್ತಾ ಇದ್ರು ಸಹ ಈ ಪ್ರಮಾಣದ ದೊಡ್ಡ ದೊಡ್ಡ ಅವಾಂತರಗಳು ಸೃಷ್ಟಿ ಇದ್ರು ಸಹ ಅಧಿಕಾರಿಗಳು ಯಾರು ಸಹ ಸರಿಯಾಗಿ ಇದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಯಾರು ಕೆಲಸಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದ ಸಹ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಾದರೂ ಈಗ ಇನ್ನು ಮುಂದೆ ಆಗುವಂತ ಅಪಾಯಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಪ್ರೇಮ್ ಓಕೆ ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ